honor for me to be here. I first of all congratulate Sakra Hospital and Dr. Chandrashekhar for having come up with this technique. ಮೇಡಮ್ ಬಂದಾಗ ನಾನು ಹೇಳಿದೆ ಈ ರೀತಿ ಒಳಭಾಗದ ಹೊರಭಾಗದ ಲಿಗಮೆಂಟ್ ಕೀಹೋಲಿಂದ ಮಾಡ್ತೀಮ್ಮ ಮಾಡ್ಬೋದ ಅಂತ ಮಾಡಿ ಅಂದರು. ಸೊ ಈ ಕೀಹೋಲ್ ಸರ್ಜರಿ ಹೊರಭಾಗದ ಲಿಗಮೆಂಟ್ಗೆ ಶಸ್ತ್ರಚಿಕಿತ್ಸೆಗೆ ನಾವು ಮಾಡಿ ಅದಕ್ಕೊಂದು ಹೊಸ ಟೆಕ್ನಿಕ್ ಅಂತ ಕಂಡುಹಿಡಿದು ಅದಕ್ಕೆ ಅದನ್ನು ಮತ್ತೆ ಕೆಡವರ್ ಸ್ಟಡಿ ಅಥವಾ ಡೆಡ್ ಬಾಡಿ ಮೇಲೆ ಸ್ಟಡಿ ಮಾಡಿ ಟೆಕ್ನಿಕ್ನ ನಾವು ಅದನ್ನು ಬೆಂಗಳೂರು ಟೆಕ್ನಿಕ್ ಅಂತ ಕರೆದಿದ್ದೀವಿ. ಈ ಬೆಂಗಳೂರು ಟೆಕ್ನಿಕ್ ಈಗ ಇಂಟರ್ನ್ಯಾಷನಲ್ ಜರ್ನಲಲ್ಲಿ ಅಕ್ಸೆಪ್ಟ್ ಆಗಿರೋದ್ರಿಂದ ಜಗತ್ತಿನ ಯಾವುದೇ ಆರ್ಥೋಪೆಡಿಕ್ ಸರ್ಜನ್ನು ಈ ಹೊರಭಾಗದ ಲಿಗಮೆಂಟ್ ಸಮಸ್ಯೆಗಳು ಬಂದಾಗ ಈ ನಮ್ಮ ಟೆಕ್ನಿಕ್ ಓದಿದರೆ ಅವರು ಈಸಿಯಾಗಿ ಅವರ ಪೇಷೆಂಟ್ ಅಥವಾ ರೋಗಿಗಳ ಮೇಲೆ ಅಳವಡಿಸ್ಕೋಬಹುದು. ಸೊ ಐ ಹ್ಯಾವ್ ನೇಮ್ ದಿಸ್ ಟೆಕ್ನಿಕ್ ಆಸ್ ಬೆಂಗಳೂರು ಚಂದ್ರಶೇಖರ್ ಟೆಕ್ನಿಕ್ ಟು ಡೆಡಿಕೇಟ್ ಟು ದ ಪೀಪಲ್ ಆಫ್ ಬೆಂಗಳೂರು ಆ್ಯಂಡ್ ಕರ್ನಾಟಕ ಸಿನ್ಸ್ ಇಟ್ ಹ್ಯಾಸ್ ಗಿವನ್ ಮಿ ಅ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ರೆಸ್ ಮೈಸೆಲ್ಫ್. ಸೊ ಐ ವಾಂಟ್ ಟು ಥ್ಯಾಂಕ್ ಪೀಪಲ್ ಆಫ್ ಬೆಂಗಳೂರು ಆ್ಯಂಡ್ ಕರ್ನಾಟಕ ಆ್ಯಂಡ್ ನೇಮ್ ದಿಸ್ ಟೆಕ್ನಿಕ್ ಆಸ್ ಬೆಂಗಳೂರು ಟೆಕ್ನಿಕ್. ಇನ್ನೇನು ಇದಿರಲಿಲ್ಲ, ಒಂದು ತಿಂಗಳು ನಾನು ವಾಕೆ ನೀಚೆ ಕಡೆ ಮಾಡಲಿಲ್ಲ, ಮನೆ ಒಳಗೆಲ್ಲ ಓಡಾಡ್ಕೊಂಡಿದ್ದೆ ಇದನ್ನಿಟ್ಕೊಂಡು. 6 ವಾರ ಮಾತ್ರ ಹೊರಗಡೆ ವಾಕಿಂಗ್ ಬೇಡ ಅಂತ ಹೇಳಿದ್ರು ಡಾಕ್ಟ್ರು. 6 ವಾರ ಆದಮೇಲೆ ಕ್ಲೀನಾಗಿ ನಾನು ವಾಕೆಲ್ಲ ಮಾಡ್ತೀನಿ, ಎಲ್ಲ ಮನೆ ಕೆಲಸ ಪ್ರತಿಯೊಂದು ನಾವೇನು ಮೊದಲು ಹೆಂಗಿದ್ನೋ ಅದೇ ರೀತಿ ಇದ್ದೀನಿ. ಡಾಕ್ಟ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು.